ಲೋಕಸಭಾ ಚುನಾವಣಾ ಫಲಿತಾಂಶದ ಬಳಿಕ ರಾಜ್ಯ ರಾಜಕಾರಣ ಹೇಗೆಲ್ಲ ಬದಲಾಗ್ತಿದೆ? ಅಸೆಂಬ್ಲಿ ಎಲೆಕ್ಷನ್ ಬಳಿಕ ಅತ್ಯಂತ ಪವರ್ಫುಲ್ ಆಗಿ ಕಾಣ್ತಾ ಇದ್ದಂತಹ ಡಿ ಕೆ ಶಿ ಹಾಗೂ ಡಿ ಕೆ ಸುರೇಶ್ ಅವರಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ ತಂದಿರುವಂತಹ ಹಿನ್ನಡೆ ಯಾವ ರೀತಿಯದು? ವಿಶೇಷವಾಗಿ ಒಕ್ಕಲಿಗ ಮತ ಬ್ಯಾಂಕ್ ಹಾಗೂ ಹಳೆ ಮೈಸೂರು ಪಾಲಿಟಿಕ್ಸ್ ನಲ್ಲಿ ಡಿ ಕೆ ಬ್ರದರ್ಸ್ ಗೆ ಎದುರಾಗಿರುವಂತಹ ಸವಾಲು ಏನೇನು? ವಿಧಾನಸಭಾ ಚುನಾವಣೆಯಲ್ಲಿ ಧೂಳಿಪಟವಾಗಿದ್ದಂತಹ ಹೆಚ್ ಡಿ ಕೆ ಹಾಗೂ ಜೆ ಡಿ ಎಸ್ ಈಗ ಚೇತರಿಸಿಕೊಂಡು ಕಾಂಗ್ರೆಸ್ ಡಿ ಕೆ ಬ್ರದರ್ಸ್ ಹಾಗೂ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾ ಇರುವಂತಹ ತಲೆನೋವು ಯಾವ ತರದ್ದು, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಯೂಟ್ಯೂಬ್ ನಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಈಗ ವಿಷಯಕ್ಕೆ ಬರೋಣ. ಮುಂಬರುವ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ, ಅದರಲ್ಲೂ ವಿಶೇಷವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಗಲಿರುವಂತಹ ಸವಾಲು ಹೇಗಿರಲಿದೆ, ಅದಕ್ಕೆ ಅವರು ತಯಾರಾಗ್ತಾ ಇರುವ ಬಗ್ಗೆ ಹೇಗೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಕ್ಕಂತಹ ಅನಿರೀಕ್ಷಿತ ಮರ್ಮಾಘಾತದಿಂದ ಅವ್ರು ಹೇಗೆ ಮೈ ಕೊಡವಿಕೊಂಡು ಎದ್ದೇಳ್ತಾರೆ, ಹಾಗೆ ಹೇಳೋದು ಅವ್ರಿಗೆ ಎಷ್ಟು ಕಷ್ಟ ಇದೆ, ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿಯವರು ಬಿಜೆಪಿ ಬಲದೊಂದಿಗೆ ತಂದೊಡ್ಡಲಿರುವಂತಹ ಸಮಸ್ಯೆಗಳು ಏನೇನು, ಈ ಲೋಕಸಭಾ ಚುನಾವಣೆ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಹಾಗೂ ಅಮಿತ್ ಶಾ ಅವರ ಅತಿಯಾದ ಆತ್ಮವಿಶ್ವಾಸವನ್ನ ಮುರಿದಿರೋ ಹಾಗೆ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇರುವಂತಹ ಕಾಂಗ್ರೆಸ್ಗೂ ಕೂಡ ಮುಖಭಂಗ ತಂದಿದೆ. ಅದರಲ್ಲಿಯೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ತವರಿನಲ್ಲಿಯೇ ತಮ್ಮ ಸಹೋದರನನ್ನ ಗೆಲ್ಲಿಸಿಕೊಳ್ಳೋದಿಕ್ಕೆ ಆಗದೆ ತೀವ್ರ ಹಿನ್ನಡೆ ಉಂಟಾಯಿತು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಿ ಕೆ ಸೋದರರ ಪಾಲಿನ ಭದ್ರಕೋಟೆಯಾಗಿತ್ತು. ಆದರೆ ಸತತ ಗೆಲುವು ಕಂಡಿದ್ದಂತಹ ಡಿ ಕೆ ಸುರೇಶ್ ಪಾಲಿಗೆ ಈ ಬಾರಿ ಮತದಾರರ ಆಶೀರ್ವಾದ ಸಿಗಲಿಲ್ಲ. ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿಯಾಗಿ ಅಲ್ಲಿಂದ ಭರ್ಜರಿ ಗೆಲುವನ್ನು ಸಾಧಿಸಿದರು. ಇದರೊಂದಿಗೆ ಮತ್ತೊಮ್ಮೆ ಡಿ ಕೆ ಸಹೋದರರು ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವಿನ ರಾಜಕೀಯ ಕದನ ಇಲ್ಲಿ ನಡೆಯಿತು ಮತ್ತು ಅದರಲ್ಲಿ ಡಿ ಕೆ ಸಹೋದರರಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಂತಹ ಜೆ ಡಿ ಎಸ್ ಮತ್ತು ಆ ಮೂಲಕ ಕುಮಾರಸ್ವಾಮಿಗೆ ಲೋಕಸಭೆ ಚುನಾವಣೆ ಹೊಸದೇ ಬಲ ತಂದುಕೊಟ್ಟಂಗಾಗಿದೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪೂರ್ಣ ಬೆಂಬಲ ಸಿಗದೆ ಹತಾಶೆಯಲ್ಲಿದ್ದಂಥ ಕುಮಾರಸ್ವಾಮಿ ಈಗ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಪ್ರಚಂಡ ಬಹುಮತದಿಂದ ಗೆದ್ದು ಬೀಗಿದ್ದಾರೆ. ಆ ಮೂಲಕ ಅಲ್ಲಿ ಜೆ ಡಿ ಎಸ್ ನೆಲೆ ಭದ್ರವಾಗಿದೆ ಅನ್ನೋದನ್ನು ಅವರು ಸಾಬೀತುಪಡಿಸಿದಂಗಾಗಿದೆ. ಆದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿನ ಸೋಲು ಡಿ ಕೆ ಸಹೋದರರಿಗೆ ಮಾತ್ರ ಅರಗಿಸಿಕೊಳ್ಳಲಾಗದಂಥ ಆಘಾತ ಕೊಟ್ಟಿದೆ ಅನ್ನೋದಂತೂ ನಿಜ. ನನ್ನ ತಮ್ಮ ಡಿ ಕೆ ಸುರೇಶ್ಗೆ ಸೋಲಾಗಿದೆ ಅಂತ ಅಂದರೆ ನನ್ನಲ್ಲೇ ಏನು ನ್ಯೂನ್ಯತೆ ಇದೆ ಅಂತ ಕ್ಷೇತ್ರದ ಜನ ಅರ್ಥ ಮಾಡಿಸಿದ್ದಾರೆ. ನನಗೆ ಬುದ್ಧಿವಾದ ಹೇಳೋದಕ್ಕೆ ಜನರು ಈ ಒಂದು ತೀರ್ಮಾನವನ್ನು ನೀಡಿದ್ದಾರೆ, ಇದನ್ನು ನಾನು ಅರ್ಥಕೊಂಡಿದ್ದೇನೆ. ಈ ವಿಚಾರದಲ್ಲಿ ನಾನು ಯಾರನ್ನೂ ದೂಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿರೋದನ್ನು ಗಮನಿಸಬೇಕು. ತಮ್ಮ ಭದ್ರಕೋಟೆಯಲ್ಲಿ ಇಂಥದ್ದೊಂದು ಸೋಲನ್ನು ಡಿ ಕೆ ಶಿವಕುಮಾರ್ ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಯಾರು ಅಲ್ಲಾಡಿಸ್ಲಿಕ್ಕಾಗದ ಬಂಡೆ ಅಂತೆಲ್ಲ ತಮ್ಮನ್ನು ಮೀಡಿಯಾಗಳು ಕರೆಯೋದನ್ನು ಒಳಗೊಳಗೆ ಸಂಭ್ರಮಿಸುವಂಥ ಡಿ ಕೆ ಶಿವಕುಮಾರ್ ಬಲವನ್ನು ಮತದಾರರು ಈ ಬಾರಿ ಛಿದ್ರ ಮಾಡಿದಾಗಿದೆ. ಕುಮಾರಸ್ವಾಮಿ ಮಂಡ್ಯವನ್ನು ಗೆದ್ದು ಸಂಸತ್ ಪ್ರವೇಶಿಸಿ ಕೇಂದ್ರ ಮಂತ್ರಿಯೂ ಆಗಿರೋದ್ರಿಂದ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿನ ಸೋಲಿನ ಸೇಡನ್ನು ಕುಮಾರಸ್ವಾಮಿ ಬಲದ ವಿರುದ್ಧ ಗೆಲ್ಲೋ ಮೂಲಕನೇ ತೀರಿಸಿಕೊಳ್ಳಬೇಕು ಅನ್ನುವಂಥ ಛಲ ಡಿ ಕೆ ಶಿವಕುಮಾರ್ ಅವರಲ್ಲಿ ಮೂಡಿದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಂತೂ ಅವ್ರ ನಡುವೆ ಆ ಮಟ್ಟದ ರಾಜಕೀಯ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದ ಚೆಹರೆಯೇ ಬದಲಾಗುವಂತಾಗಿದೆ. ಈಗ ಉಪಚುನಾವಣೆ ನಡೀಬೇಕಾಗಿರುವಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಡಿ ಕೆ ಶಿವಕುಮಾರ್ ಮುಂದಿನ ತಮ್ಮ ರಾಜಕೀಯದ ಅಖಾಡವಾಗಿಸಿಕೊಳ್ಳೋದಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಬುಧವಾರ ಚನ್ನಪಟ್ಟಣದಲ್ಲಿ ಅವ್ರು ನೀಡಿರುವಂತಹ ಹೇಳಿಕೆಯಂತೂ ಅವರು ಈಗಾಗಲೇ ಒಂದು ನಿರ್ಧಾರಕ್ಕೆ ಬಂದಿರೋದ್ರ ಸ್ಪಷ್ಟ ಸುಳಿವನ್ನು ಬಿಟ್ಕೊಟ್ಟಿದೆ. ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸಜ್ಜಾಗ್ತಾ ಇದ್ರೆ ಸೋಲ್ಕಂಡಂತಹ ಡಿ ಕೆ ಬ್ರದರ್ಸ್ ಚನ್ನಪಟ್ಟಣವನ್ನು ವಶಪಡಿಸಿಕೊಳ್ಳುವಂತಹ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ. ಕುಮಾರಸ್ವಾಮಿ ಗೆದ್ದಿದ್ದಂಥ ಚನ್ನಪಟ್ಟಣವನ್ನು ತಾವು ಗೆಲ್ಲೋದು, ಕನಕಪುರ ಕ್ಷೇತ್ರವನ್ನು ಕೂಡ ತಮ್ಮ ಹಿಡಿತದಲ್ಲಿ ಇರುವಂತೆ ನೋಡಿಕೊಳ್ಳೋದು ಡಿ ಕೆ ಶಿವಕುಮಾರ್ ಅವರ ಯೋಜನೆಯಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಬುಧವಾರದ ವಿದ್ಯಮಾನಗಳು ನಡೆದಿವೆ. ಬುಧವಾರ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದೇ ದಿನ 14 ದೇವಾಲಯಗಳಿಗೆ ಭೇಟಿ ನೀಡಿದರು. ಅದಾದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಚನ್ನಪಟ್ಟಣ ತಮಗೆ ರಾಜಕೀಯ ಜೀವನ ಕೊಟ್ಟಂತಹ ಕ್ಷೇತ್ರ ಅಂತ ನೆನಪಿಸಿಕೊಂಡಿದ್ದಾರೆ. ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತೀರಾ ಅನ್ನುವಂಥ ಮಾಧ್ಯಮದವ್ರ ಪ್ರಶ್ನೆಗೆ ಉತ್ತರಿಸಿದ ಅವರು ವಿಧಿನೇ ಇಲ್ಲ, ಜನರು ಏನು ಹೇಳ್ತಾರೆ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕ ಚನ್ನಪಟ್ಟಣ ಕ್ಷೇತ್ರಕ್ಕೆ ನಡೆಯುವಂಥ ಉಪಚುನಾವಣೆಯಲ್ಲಿ ಕಣಕ್ಕಿಳಿಯೋದಕ್ಕೆ ಡಿ ಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ ಅನ್ನುವಂಥ ಸುಳಿವುಗಳು ಸ್ಪಷ್ಟವಾಗಿವೆ. ಜನ ಚನ್ನಪಟ್ಟಣದಲ್ಲಿದ್ದಾರೆ, ಒಳ್ಳೆ ಜನ. ಈ ಕಷ್ಟ ಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನು ಸುಮಾರು 80,000-85,000 ಓಟನ್ನು ನಮಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಋಣ ತೀರಿಸ್ಬೇಕು, ಆ ಜನದ ಬದಲಾವಣೆ ಮಾಡಬೇಕು. ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ನಾನು ಫಸ್ಟು ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆ ಕೊಟ್ಟು ನಮಗೆ ಶಕ್ತಿ ತುಂಬಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ
ದೇವರುಗಳಿಗೆ ಹೋಗಿ ಫಸ್ಟು ನಾನು ನಮಸ್ಕಾರ ತಿಳಿಸ್ತೀನಿ, ಆಮೇಲೆ ಮತದಾರರ ಹತ್ರ ಮಾತಾಡ್ತೀನಿ, ಮತದಾರರು ಏನು ಹೇಳ್ತಾರೋ, ನಾಯಕರುಗಳು ಏನು ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡಿ. ಮತದಾರರು ನಿಮ್ಮ ಬಗ್ಗೆನೇ ಒಲವು ಇಟ್ಕೊಂಡ್ರೆ ಏನು ಮಾಡ್ತೀರಿ? ಏ ವಿಧಿನೇ ಇಲ್ಲ, ವಿಧಿನೇ ಇಲ್ಲ. ನಮ್ಮ ಪಕ್ಷ ಏನು ಹೇಳ್ತದೆ, ಮತದಾರರು ಏನು ಹೇಳ್ತಾರೆ ಕೇಳಲೇಬೇಕು. ಇದು ಸ್ಪಷ್ಟವಾಗಿ ಕುಮಾರಸ್ವಾಮಿ ಎದುರಿನ ಡಿ ಕೆ ಶಿವಕುಮಾರ್ ಕದನ ಆಗಲಿದೆ. ಚನ್ನಪಟ್ಟಣದಲ್ಲಿ ತಾವು ಗೆದ್ದು ಆಗ ತೆರವಾಗಲಿರುವಂತಹ ಕನಕಪುರ ವಿಧಾನಸಭಾ ಕ್ಷೇತ್ರವನ್ನು ಡಿ ಕೆ ಸುರೇಶ್ ಅವರಿಗೆ ಬಿಟ್ಕೊಡುವಂಥ ಪ್ಲಾನ್ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಕುಮಾರಸ್ವಾಮಿ ಅವರು ಪ್ರತಿನಿಧಿಸ್ತಾ ಇದ್ದಂಥ ಚನ್ನಪಟ್ಟಣದಲ್ಲಿ ಗೆದ್ದರೆ ಜೆ ಡಿ ಎಸ್ನ ಭದ್ರಕೋಟೆಯನ್ನು ವಶಪಡಿಸಿಕೊಂಡಂತಾಗತ್ತೆ, ಮತ್ತು ಆ ಮೂಲಕ ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಮುಗಿಸೋದು ಸುಲಭ ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಡಿ ಕೆ ಶಿವಕುಮಾರ್ ಹಾಕಿದ್ದಾರೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿ ಸ್ಪರ್ಧಿಸಲಿದ್ದಾರೆ ಅಂತ ಡಿ ಕೆ ಸುರೇಶ್ ಹೇಳ್ತಾ ಇದ್ದದಕ್ಕೆ ಪುಷ್ಟಿ ಅನ್ನುವಂತೆ ವಿದ್ಯಮಾನಗಳು ನಡೆದಿವೆ. ತಮ್ಮ ಹೊಸ ರಾಜಕೀಯ ಅಧ್ಯಾಯ ಚನ್ನಪಟ್ಟಣದಿಂದ ಪ್ರಾರಂಭ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. 4 ಬಾರಿ ಅಲ್ಲಿನ ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ, ಕಷ್ಟದ ಕಾಲದಲ್ಲಿ ಚನ್ನಪಟ್ಟಣ ಜನ ಕೈ ಹಿಡಿದಿದ್ದಾರೆ, ಕನಕಪುರ ಕ್ಷೇತ್ರದಂತೆ ಚನ್ನಪಟ್ಟಣವನ್ನು ಕೂಡ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಸೇವೆ ಮಾಡೋದಕ್ಕೆ ಮತ್ತೊಮ್ಮೆ ಬಂದಿದ್ದೀನಿ, ಅತಿ ಚಿಕ್ಕ ವಯಸ್ಸಿಗೆ ಬಂಗಾರಪ್ಪ ಅವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದು ನಿಮ್ಮ ಆಶೀರ್ವಾದದಿಂದ. ಚನ್ನಪಟ್ಟಣದ ಮಹಾಜನತೆ ಆಶೀರ್ವಾದ ನಮಗೆ ಬೇಕಾಗಿದೆ. ಜನರು ಪಕ್ಷ ಭೇದವನ್ನು ಮರೆತು ಸರ್ಕಾರದ ಸೇವೆಯನ್ನು ಸದುಪಯೋಗ ಪಡಿಸ್ಕೊಳ್ಬೇಕು, ನನ್ನ ಅಧಿಕಾರವನ್ನು ಚನ್ನಪಟ್ಟಣದ ಬದಲಾವಣೆಗೆ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಜೆ ಡಿ ಎಸ್ನ ಬಲಪಡಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳಿವೆ. 2007 ಕುಮಾರಸ್ವಾಮಿ ಅವರು ಬಿ ಜೆ ಪಿ ಜೊತೆಗಿನ ಮೈತ್ರಿ ಒಪ್ಪಂದವನ್ನು ಪಾಲಿಸೋದಕ್ಕೆ ನಿರಾಕರಿಸಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸಿಎಂ ಹುದ್ದೆಯ ಅಧಿಕಾರವನ್ನು ಹಸ್ತಾಂತರಿಸದೇ ಇದ್ದಾಗ ಜೆ ಡಿ ಎಸ್ ವೀರಶೈವ ಲಿಂಗಾಯತರ ವಿಶ್ವಾಸವನ್ನು ಕಳೆದುಕೊಂಡಿತ್ತು. ಡಿ ಕೆ ಶಿವಕುಮಾರ್ ಸಮುದಾಯದ ಪರ್ಯಾಯ ನಾಯಕರಾಗಿ ಹೊರಹೊಮ್ಮಿದ್ರಿಂದ ಒಕ್ಕಲಿಗರ ಒಂದು ವರ್ಗ ಕೂಡ ಜೆ ಡಿ ಎಸ್ನಿಂದ ದೂರ ಸರಿದಿತ್ತು. ಈಗ ಆ ಎರಡೂ ಪ್ರಬಲ ಸಮುದಾಯಗಳ ವಿಶ್ವಾಸವನ್ನು ಮರಳಿ ಪಡೆಯೋದಕ್ಕೆ ಕುಮಾರಸ್ವಾಮಿ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಎದುರಾಳಿಯಾಗಿದ್ದಂಥ ಸಿ ಪಿ ಯೋಗೇಶ್ವರ್ ಅವರು ಈ ಬಾರಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸುಮಲತಾ ವಿರುದ್ಧ ಹಾಗೂ ಅಸೆಂಬ್ಲಿ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದ ಕಾಂಗ್ರೆಸ್ನ ಹೆಚ್ಚೆ ಇಕ್ಬಾಲ್ ಹುಸೇನ್ ವಿರುದ್ಧ ಸೋತಿದ್ದಂಥ ಪುತ್ರ ನಿಖಿಲ್ ಅವರನ್ನು ರಾಜಕೀಯಕ್ಕೆ ತರುವಂಥ ಹಠದಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಹಾಗಾಗಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ ಅವರನ್ನೇ ಕಣಕ್ಕಿಳಿಸಲೂಬಹುದು ಅಂತ ಹೇಳಲಾಗ್ತದೆ. ಕೇಂದ್ರ ಮಂತ್ರಿಯಾಗಿರುವ ಕುಮಾರಸ್ವಾಮಿ ಈಗ ಸಿಕ್ಕಿರುವಂತಹ ಹೊಸ ಬಲವನ್ನ ತಮ್ಮ ಎದುರಾಳಿಗಳ ವಿರುದ್ಧ ಬಳಸುತ್ತಾ ಡಿ ಕೆ ಬ್ರದರ್ಸ್ ಲೆಕ್ಕಾಚಾರ ತಲೆ ಕೆಳಗಾಗುವಂತೆ ಮಾಡಲೂಬಹುದು, ಅಥವಾ ಕುಮಾರಸ್ವಾಮಿ ವಿರುದ್ಧ ರಾಜಕೀಯ ಜಿದ್ದಾಜಿದ್ದಿಗೆ ಬಿದ್ದಿರುವಂತಹ ಡಿ ಕೆ ಸಹೋದರರು ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಕಾರಣದಿಂದ ಆಗಿರುವಂತಹ ಹಿನ್ನಡೆಗೆ ಸೇಡನ್ನು ತೀರಿಸಿಕೊಳ್ಳಬಹುದು. ಸರ್ಕಾರದ ವಿರುದ್ಧ ದಂಗೆ ಏಳಬೇಕು ಅಂತ ಈಗಾಗಲೇ ಜನರನ್ನು ಆಗ್ರಹಿಸಿರುವಂತಹ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರವನ್ನು ಬಿಜೆಪಿ ಬಲದೊಂದಿಗೆ ಸತತವಾಗಿ ಕಾಡಲಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟವಾಗಿದೆ. ಚನ್ನಪಟ್ಟಣಕ್ಕೆ ಲಗ್ಗೆ ಇಡುವಂತಹ ಡಿ ಕೆ ಬ್ರದರ್ಸ್ ಉದ್ದೇಶದ ವಿರುದ್ಧವೂ ಮಾತನಾಡಿರುವಂತಹ ಕುಮಾರಸ್ವಾಮಿ ಇಲ್ಲಿನ ಜನ ಬುದ್ಧಿವಂತರಿದ್ದು ಅವರನ್ನು ಹೆದರಿಸಿ ಬೆದರಿಸಿ ಮತ ಪಡೆಯೋದಕ್ಕೆ ಸಾಧ್ಯ ಇಲ್ಲ, ಸೋದರರ ವಕ್ರದೃಷ್ಟಿ ಕ್ಷೇತ್ರದ ಮೇಲೆ ಬಿದ್ದಿದೆ, ಕ್ಷೇತ್ರದ ಜನ ಎಚ್ಚರಿಕೆಯಿಂದ ಇರಬೇಕಾಗಿದೆ ಅಂತ ಹೇಳಿದ್ದಾರೆ. ಅತ್ತ ಗ್ಯಾರಂಟಿಗಳನ್ನು ಕೊಟ್ಟು 2 ಲೋಕಸಭಾ ಸ್ಥಾನಗಳನ್ನು ಗೆಲ್ಲಲಾದಂತಹ ನೋವು ಸಿದ್ದರಾಮಯ್ಯ ಅವರನ್ನು ಕೂಡ ಕಾಡ್ತಾ ಇದೆ. ಸಾಲದಕ್ಕೆ ಅವ್ರ ತವರಿನಲ್ಲೂ ಸೋಲಾಗಿದೆ. ಸಿದ್ದರಾಮಯ್ಯ ವಿರುದ್ಧ ತೀವ್ರ ಅಸಹನೆ ತೋರಿಸಲೇ ಬಂದಿರುವಂತಹ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿ ರಾಜ್ಯ ಸರ್ಕಾರದ ಮೇಲೆ ಆಗಾಗ ಮುಗಿಬೀಳುತ್ತಲೇ ಇರ್ತಾರೆ ಅನ್ನೋದು ಖಚಿತ. ಈಗ ಕಾಂಗ್ರೆಸ್ ವರಿಷ್ಠರು ರಾಜ್ಯದಲ್ಲಿ ಹಿನ್ನಡೆಗೆ ಕಾರಣವನ್ನು ಕಂಡುಕೊಳ್ಳೋದಿಕ್ಕೆ ಸತ್ಯಶೋಧಕ ಸಮಿತಿಯ ನೇಮಕ ಮಾಡಿದ್ದಾರೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಜಿದ್ದಾಜಿದ್ದಿ ತೀವ್ರಗೊಳ್ಳಲಿದೆ. ಚನ್ನಪಟ್ಟಣನೇ ಅದಕ್ಕೆ ಪ್ರಮುಖ ವೇದಿಕೆಯಾಗೋದು ಖಚಿತವಾಗಿದೆ. ನಾಯಕರ ಮುಂದಿನ ನಡೆಗಳು ಬಹಳ ಕುತೂಹಲವನ್ನು ಕೆರಳಿಸಿವೆ. ಕನ್ನಡದಲ್ಲಿ ಬೇರೆಲ್ಲೂ ಸಿಗದ ವಿಶಿಷ್ಟ ಕಾರ್ಯಕ್ರಮಗಳನ್ನು ವಾರ್ತಾಭಾರತಿ ನಿಮಗಾಗಿ ಮಾಡ್ತಾ ಇದೆ. ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಈ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಹಾಗೆ ಮಾಡಿದಾಗ ನೀವು ಇಷ್ಟಪಟ್ಟಂಥ ಕಾರ್ಯಕ್ರಮವನ್ನು ಯೂಟ್ಯೂಬ್ ಇನ್ನಷ್ಟು ಜನರಿಗೆ ತೋರಿಸುತ್ತೆ. ಥ್ಯಾಂಕ್ ಯು.